ನಮಸ್ಕಾರ ವೀಕ್ಷಕರೇ, ದಿ ವೈಟ್ ಈಸ್ ಓವರ್, ವಿಂಟೇಜ್ ಕಿಂಗ್ ಈಸ್ ಬ್ಯಾಕ್. ಹೌದು, ವಿರಾಟ್ ಕೊಹ್ಲಿಯ ಸಿಂಹ ಗರ್ಜನೆ ಶುರುವಾಗಿದೆ. ಕೊಹ್ಲಿ ತನ್ನ ಗತಕಾಲದ ಆಟವನ್ನ ಮತ್ತೆ ಪ್ರದರ್ಶಿಸಲು ಶುರು ಮಾಡಿದ್ದಾರೆ. ಇನ್ನೇನಿದ್ರು ವಿರಾಟ್ ಕೊಹ್ಲಿಯ ದಾಖಲೆಯ ಆಟವನ್ನ ನೋಡುವುದು ಮಾತ್ರ ಅಭಿಮಾನಿಗಳ ಕೆಲಸ. ಈ ಬಾರಿಯ ಏಷ್ಯಾ ಕಪ್ ಆರಂಭಕ್ಕೂ ಮುನ್ನ ವಿರಾಟ್ ಕೊಹ್ಲಿ ಫಾರ್ಮ್ ನಲ್ಲಿಲ್ಲ, ಅವರನ್ನ ತಂಡದಿಂದ ಕೈಬಿಡಿ, ಅವರಿಗೆ ಏಕೆ ಚಾನ್ಸ್ ನೀಡುತ್ತಿದ್ದೀರಿ ಅಂತ ಬೊಬ್ಬೆ ಹಾಕಿದ ಅದೆಷ್ಟೋ ಜನರ ಬಾಯನ್ನ ವಿರಾಟ್ ಈಗ ತನ್ನ ಆಟದ ಮೂಲಕ ಮುಚ್ಚಿಸಿದ್ದಾರೆ. ಈ ಎಲ್ಲಾ ಟೀಕೆಗಳಿಗೂ ಎಲ್ಲಿಯೂ ಪ್ರತಿಕ್ರಿಯೆ ನೀಡಿರದ ವಿರಾಟ್ ಕೊಹ್ಲಿ ಇದೀಗ ತನ್ನ ಬ್ಯಾಟ್ ಮೂಲಕ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡಿದ್ದಾರೆ. ಹೌದು, ಈ ಬಾರಿ ಏಷ್ಯಾ ಕಪ್ ನಲ್ಲಿ ಎರಡು ಅರ್ಧಶತಕ ದಾಖಲಿಸಿದ್ದ ವಿರಾಟ್ ಕೊಹ್ಲಿ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಅಕ್ಷರಶಃ ಅಬ್ಬರಿಸಿದ್ದಾರೆ. ಅಫ್ಘಾನಿಸ್ತಾನ ವಿರುದ್ಧ ಕೊಹ್ಲಿ ಪ್ರದರ್ಶಿಸಿದ ಆಟ ಅವರ ಗತಕಾಲದ ಆಟಕ್ಕೆ ಸಾಕ್ಷಿಯಾಗಿತ್ತು. ಎದುರಾಳಿ ತಂಡದ ಬೌಲರ್ ಗಳಿಸಿದ ಪ್ರತಿ ಎಸೆತವನ್ನ ಚೆನ್ನಾಗಿ ಮಿಡಲ್ ಮಾಡಿದ ಕೊಹ್ಲಿ ಅದ್ಭುತ ಆಟವನ್ನ ಪ್ರದರ್ಶಿಸಿದ್ದಾರೆ. ಬಹುದಿನಗಳಿಂದ ವಿರಾಟ್ ಕೊಹ್ಲಿಯ ವಿಂಟೇಜ್ ಆಟಕ್ಕೆ ಕಾದು ಕುಳಿತಿದ್ದ ಅಭಿಮಾನಿಗಳ ಸಂತಸಕ್ಕೆ ಪಾರವೇ ಇರಲಿಲ್ಲ. ಸುಮಾರು ಎರಡೂವರೆ ವರ್ಷಗಳ ಕಾಲದಿಂದ ಇದ್ದ ಶತಕದ ಬರವನ್ನ ವಿರಾಟ್ ಕೊಹ್ಲಿ ಈಗ ನೀಗಿಸಿದ್ದಾರೆ. ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಜೊತೆ ಇನ್ನಿಂಗ್ಸ್ ಆರಂಭಿಸಿದ ವಿರಾಟ್ ಕೊಹ್ಲಿ ಆರಂಭದಿಂದಲೇ ಸ್ಫೋಟಕಾಟಕ್ಕೆ ಮುಂದಾಗಿದ್ದರು. ವಿರಾಟ್ ಕೊಹ್ಲಿ ಬ್ಯಾಟ್ನಿಂದ ಚಿಮ್ಮುತ್ತಿದ್ದ ಪ್ರತಿಯೊಂದು ಹೊಡೆತ ಕೂಡ ಮನಮೋಹಕವಾಗಿತ್ತು. ಅಫ್ಘಾನಿಸ್ತಾನ ತಂಡದ ಬೌಲರ್ಗಳನ್ನ ಮನಬಂದಂತೆ ದಂಡಿಸಿದ ವಿರಾಟ್ ಮೈದಾನದ ದಶ ದಿಕ್ಕಿಗೂ ಚೆಂಡನ್ನಟ್ಟಿ ಅದ್ಭುತ ಆಟ ಪ್ರದರ್ಶಿಸಿ ಅಬ್ಬರಿಸಿದ್ದಾರೆ. ಅರ್ಧಶತಕ ದಾಖಲಿಸಿದ ಸಮಯದಲ್ಲಿ ವಿರಾಟ್ ಬರೆದಿಟ್ಟುಕೊಳ್ಳಿ ಎನ್ನುವ ಸನ್ನೆಯನ್ನ ಮಾಡುವ ಮೂಲಕ ವಿರಾಟ್ ಕೊಹ್ಲಿ ಶತಕ ಬಾರಿಸುವ ಸೂಚನೆಯನ್ನ ನೀಡಿದ್ದರು. ಅರ್ಧಶತಕ ಬಾರಿಸಿದ ನಂತರ ರನ್ ಗಳಿಕೆಯ ವೇಗವನ್ನ ಹೆಚ್ಚಿದ ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಚೊಚ್ಚಲ ಶತಕ ಬಾರಿಸಿ ಮಿಂಚಿದ್ದಾರೆ. 83 ಇನ್ನಿಂಗ್ಸ್, 1021 ದಿನಗಳ ಬಳಿಕ ವಿರಾಟ್ ಶತಕ ದಾಖಲಿಸಿದ್ದಾರೆ. ವಿರಾಟ್ ಕೊಹ್ಲಿ ಬ್ಯಾಟ್ ನಿಂದ ಮತ್ತೆ ಶತಕ ದಾಖಲಾಗಿದೆ. ಈ ಮೂಲಕ ತನ್ನ ವೃತ್ತಿ ಜೀವನದ 71ನೇ ಶತಕವನ್ನ ಕೊಹ್ಲಿ ದಾಖಲಿಸಿದ್ದಾರೆ. ವಿರಾಟ್ ಕೊಹ್ಲಿ ಶತಕಕ್ಕಾಗಿ ಸುಮಾರು 3 ವರ್ಷಗಳಿಂದ ಬಕಪಕ್ಷಿಯಂತೆ ಕಾದುಕೊಳ್ಳುತ್ತಿದ್ದ ಕ್ರಿಕೆಟ್ ಅಭಿಮಾನಿಗಳ ಸಂತೋಷ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ವಿರಾಟ್ ಕೊಹ್ಲಿ ಶತಕ ಬಾರಿಸಿ ಸಂಭ್ರಮಿಸುವ ರೀತಿ ಅಗ್ರೆಸಿವ್ ಆಗಿರುತ್ತೆ. ಈ ಬಾರಿ ಕೂಡ ಅದೇ ರೀತಿಯ ಸೆಲೆಬ್ರೇಷನ್ ಅನ್ನ ನೋಡಲು ಅಭಿಮಾನಿಗಳು ಕಾದುಕೊಳ್ಳುತ್ತಿದ್ದರು. ಆದ್ರೆ ಈ ಬಾರಿ ಮಾತ್ರ ವಿರಾಟ್ ಕೊಹ್ಲಿ ಶತಕ ಬಾರಿಸಿ ಬ್ಯಾಟ್ ಮೇಲೆತ್ತಿ ನಗೆ ಬೀರುತ್ತಾರೆ. ಈ ನಗುವಿನಲ್ಲಿ ನೋವು, ಖುಷಿ, ಟೀಕೆಗಾರರಿಗೆ ಉತ್ತರ ಎಲ್ಲವೂ ಕೂಡಿತ್ತು. ಇನ್ನು ಶತಕ ಬಾರಿಸಿದ ಬಳಿಕ ನನ್ನ ಕೊರಳಿನಲ್ಲಿದ್ದ ರಿಂಗಿಗೆ ವಿರಾಟ್ ಮುತ್ತಿಕ್ಕಿ ಸಂಭ್ರಮಿಸುತ್ತಾರೆ. ವಿರಾಟ್ ಕೊಹ್ಲಿ ಶತಕ ಬಾರಿಸುತ್ತಿದ್ದಂತೆ ಸ್ಟೇಡಿಯಂನಲ್ಲಿದ್ದ ಅಭಿಮಾನಿಗಳು ತಲೆಬಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅಲ್ಲದೆ ತನ್ನ ನೆಚ್ಚಿನ ಗೆಳೆಯ ಎಬಿಡಿ ವಿಲಿಯರ್ಸ್ ಕುಣಿದು ಕುಪ್ಪಳಿಸಿದ್ದರಂತೆ. ಇನ್ನು ಬದ್ಧ ಎದುರಾಳಿ ಪಾಕಿಸ್ತಾನ ತಂಡದ ಆಟಗಾರರು ಕೂಡ ಕೊಹ್ಲಿ ಶತಕಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಕೊಹ್ಲಿ ಈ ಪಂದ್ಯದಲ್ಲಿ 61 ಎಸೆತಗಳಲ್ಲಿ 6 ಸಿಕ್ಸರ್ ಹಾಗೂ 12 ಬೌಂಡರಿಗಳೊಂದಿಗೆ ಅಜೇಯ 122 ರನ್ ಕಲೆ ಹಾಕುವ ಮೂಲಕ ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನು ಶತಕ ಸಿಡಿಸಿದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ, ಇಂಗ್ಲೆಂಡ್ ಪ್ರವಾಸದ ನಂತರ ತೆಗೆದುಕೊಂಡ 6 ವಾರಗಳ ವಿರಾಮ ನನಗೆ ತುಂಬಾನೇ ಸಹಾಯ ಮಾಡಿತು. ವಿರಾಮದ ಬಳಿಕ ಕ್ರಿಕೆಟ್ಗೆ ವಾಪಸಾದಾಗ ನನಗೆ ರನ್ ಗಳಿಸಬೇಕೆಂಬ ಅವಧಿ ಆತುರವಿರಲಿಲ್ಲ. 6 ವಾರಗಳ ವಿರಾಮದ ನಂತರ ನಾನು ಇಂದು ತುಂಬಾ ಖುಷಿಯಾಗಿದ್ದೇನೆ. ವಿರಾಮದ ಅವಧಿಯಲ್ಲಿ ಎಷ್ಟು ದಣಿದಿದ್ದೇನೆ ಎಂಬುದನ್ನ ಅರಿತುಕೊಂಡೆ. ಜೊತೆಗೆ ಈ ಬ್ರೇಕ್ ನನಗೆ ಮತ್ತೆ ಆಟವನ್ನು ಆನಂದಿಸಲು ಅವಕಾಶ ಮಾಡಿಕೊಟ್ಟಿತು. ಕಳೆದೆರಡು ವರ್ಷಗಳಿಂದ ನಾನು ಸಾಕಷ್ಟನ್ನ ಕಲಿತಿದ್ದೇನೆ. ನಾನೀಗ 34ನೇ ವರ್ಷಕ್ಕೆ ಕಾಲಿಟ್ಟಿದ್ದು ನನ್ನ ಆಚರಣೆಯ ವಿಧಾನ ಬದಲಾಗಿದೆ. ಟಿ ಟ್ವೆಂಟಿ ಮಾದರಿಯಲ್ಲಿ ಶತಕ ಬಂದಿರುವುದು ನನಗೆ ಆಶ್ಚರ್ಯ ತಂದಿದೆ. ಇನ್ನು ಕಳೆದೆರಡು ವರ್ಷಗಳಿಂದ ತನ್ನ ಕಷ್ಟಕಾಲದಲ್ಲಿ ಬೆನ್ನಿಗೆ ನಿಂತವರು ಬೇರೆ ಯಾರು ಅಲ್ಲ, ಇವರು ಒಬ್ಬರೇ. ನಾನು ಇಂದು ಇಲ್ಲಿ ಫೀಲ್ಡ್ ನಲ್ಲಿ ಇದ್ದೇನೆ ಅಂದರೆ ಅದಕ್ಕೆ ಕಾರಣ ಅನುಷ್ಕಾ ಎಂದು ವಿರಾಟ್ ಕೊಹ್ಲಿ ತಿಳಿಸಿದ್ದಾರೆ. ನಾನು ಇಂದು ಇಲ್ಲಿ ನಿಂತಿರೋದು ಕೇವಲ ಒಬ್ಬ ವ್ಯಕ್ತಿಯಿಂದಾಗಿ, ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವರೇ ಅನುಷ್ಕಾ. ಈ ಶತಕವನ್ನ ಅನುಷ್ಕಾ ಮತ್ತು ನನ್ನ ಮುದ್ದಿನ ಮಗಳು ಮಿಕಾಗೆ ಅರ್ಪಿಸುತ್ತೇನೆ ಎಂದು ವಿರಾಟ್ ಕೊಹ್ಲಿ ಭಾವುಕ ಮಾತುಗಳನ್ನಾಡಿದ್ದಾರೆ. ಇನ್ನು ಶತಕ ಬಾರಿಸಿದ ಸಂದರ್ಭದಲ್ಲಿ ನಾನು ನನ್ನ ಕೊರಳಿನಲ್ಲಿದ್ದ ರಿಂಗಿಗೆ ಮುತ್ತಿಕ್ಕಿತ್ತು, ಇದೇ ಕಾರಣಕ್ಕಾಗಿ ಅದು ನನ್ನ ಮದುವೆಯ ರಿಂಗ್ ಆಗಿತ್ತು ಎಂದು ವಿರಾಟ್ ಈ ಸಮಯದಲ್ಲಿ ತಿಳಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರ ವಿರಾಟ ರೂಪದ ಗರ್ಜನೆ ಶುರುವಾಗಿದೆ. ವಿರಾಟ್ ಕೊಹ್ಲಿ ಆಟವನ್ನ ಇನ್ನು ಯಾರಿಂದಲೂ ಲಗಾಮು ಹಾಕಿ ನಿಲ್ಲಿಸಲು ಸಾಧ್ಯವಿಲ್ಲ. ವಿರಾಟ್ ಕೊಹ್ಲಿ ಈ ಶತಕದ ಮೂಲಕ ರಿಕಿ ಪಾಂಟಿಂಗ್ ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಇನ್ನು ಬಾಕಿ ಉಳಿದಿರುವುದು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ಹೆಸರಿನಲ್ಲಿರುವ ಅತಿ ಹೆಚ್ಚು ಶತಕಗಳ ದಾಖಲೆ ಮಾತ್ರ. ಆ ದಾಖಲೆಯನ್ನು ಕೂಡ ವಿರಾಟ್ ಕೊಹ್ಲಿ ಅವರೇ ಮುರಿಯುವಂತಾಗಲಿ ಅನ್ನೋದೇ ನಮ್ಮ ಆಶಯ. ವಿರಾಟ್ ಕೊಹ್ಲಿ ಅವರ ಈ ಆಟ ನಿಮಗೆ ಹೇಗನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ.